उडुपी जिले शिक्षण के हेसरुवासी राज्य होर राज्य सहित विदेश सामू व्यार्थी शिक्षण उडुपी जिले के आगमस्तारे इतचीन दिन व्यार्थी मादक व्यसन के आतंकीडुमा सार्वजनिक बेचे पोलिस दूर केबरत है जिले प्रमुख नगर मादक द्रव्य व्यसन हावी मिति मीरता है हेगी गांजा आफीमु ड्रग्स मट हाकलू नूतन एसपी हाके अक्षय मच्छींद्र खड़क कार्याचरण नडेसता जिले प्रमुख नगर संजे रात्रि वे पोलिस राउंड हेच्चिसलागिद्दु अनुमान बंधवर विचारण के ओळपडिसलागता है हाके अक्षय मच्छींद्र एसपी चार्ज तेगेदुकोंड 20 दिनगळल्लि मादक द्रव्य सागाट माराटक्के संबंधपट्टंते 70 प्रकरण दाखलागिवे जिले व्यार्थी सेरदंते सार्वजनिक मादक व्यसन के बलियागदंते जागृति कार्यक्रम हमको जो प्रकरण हाकिकोंडवरिगे कठिन क्रम जरुगिसलागता है इन जिले मादक द्रव्य माराट माडुवरु सिक्किबिद्रे जैल शिक्षे गडीपारु अंत कठिन शिक्षेगे ओळपडिसलागुवुदु एंदु पोलीस वरिष्ठाधिकारी हाके अक्षय मच्छींद्र एच्चरिके नीडिदारे ನಾವು ಇಲ್ಲಿ ತನಕ ಜಿಲ್ಲೆಯಲ್ಲಿ ಕಳೆದ 20 ದಿನದಲ್ಲಿ ಸುಮಾರು 70 ಕ್ಕಿಂತ ಹೆಚ್ಚು 70 ಕ್ಕಿಂತ ಹೆಚ್ಚು ಕೇಸಸ್ ಅನ್ನು ದಾಖಲು ಮಾಡಿದೀವಿ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಕಲ್ಟಿವೇಷನ್ ಟ್ರಾನ್ಸ್‌ಪೋರ್ಟೇಷನ್ ಮತ್ತೆ ಸೇಲ್ ಪೊಸಿಷನ್ ಒಂದು ಅಪರಾಧ ಅಂತ ಪರಿಗಣಿಸಲಾಗಿದೆ ಅದರ ಜೊತೆಗೇನೆ ಮಾದಕ ವಸ್ತುಗಳ ಸೇವನೆ ಕೂಡ ಅಪರಾಧ ಅಂತಾನೇ ಪರಿಗಣಿಸಲಾಗಿದೆ ಸೋ ಯಾರ್ಯಾರು ವ್ಯಕ್ತಿಗಳು ಈ ರೀತಿ ಸಂಶಯಿತರು ನಮಗೆ ಈ ಈ ರೀತಿ ಮಾದಕ ವಸ್ತುಗಳ ಸೇವನೆ ಮಾಡಿರಬಹುದು ಅಂತ ಅನ್ಸುತ್ತೆ ಅವರನ್ನ ಈ ಒಂದು ಟೆಸ್ಟ್ ಗೆ ಒಳಪಟ್ಟು ಟೆಸ್ಟ್ ರಿಸಲ್ಟ್ ಬಂದ ಮೇಲೆ ಅವರ ಮೇಲೆ ಕೇಸಸ್ ದಾಖಲೆ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದೀವಿ ನಾವು ಇಲ್ಲಿ ತನಕ ಜಿಲ್ಲೆಯಲ್ಲಿ 70 ಕೇಸಸ್ ಈ ರೀತಿ ದಾಖಲೆ ಮಾಡಿದೀವಿ ವಿಶೇಷ ಕಾರ್ಯಾಚರಣೆ ನಾವು ವೀಕೆಂಡ್ಸ್ ಗೆ ಮಾಡ್ತಾ ಇದೀವಿ ಟೂರಿಸ್ಟ್ ಪ್ಲೇಸಸ್ ನಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸುತ್ತಮುತ್ತ ಮತ್ತೆ ಎಲ್ಲ ರೂರಲ್ ಏರಿಯಾಸ್ ನಲ್ಲಿ ಕೂಡ ಎಲ್ಲೆಲ್ಲಿ ಈ ರೀತಿ ಒಂದು ಕೆಟ್ಟ ಚಟುವಟಿಕೆಗಳು ಜನರ ನಮ್ಮ ಮುಂದೆ ತರ್ತಾ ಇದ್ದಾರೆ ಮಾಧ್ಯಮಿತರ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಅಥವಾ ನಮ್ಮ ಮೂಲಗಳ ಮೂಲಕ ಕೂಡ ನಮಗೆ ಮಾಹಿತಿ ಬರ್ತಾ ಇದೆ ಅವೆಲ್ಲರನ್ನ ಹಿಡಿದು ಟೆಸ್ಟ್ ಮಾಡಿಸುವಂತ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದು ಕಂಟಿನ್ಯೂಸ್ಲಿ ಆಗ್ತಾ ಇರ್ತದೆ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ ಬಹಳ ವ್ಯಾಪಕವಾಗಿ ಇರುವಂತ ಸಮಸ್ಯೆ ಇದೆ ಅಂತ ಜನರು ಮತ್ತೆ ಜನಪ್ರತಿನಿಧಿಗಳು ಮತ್ತೆ ಎಲ್ಲ ಮಾಧ್ಯಮಿತರು ನಮಗೆ ತಿಳಿಸಿದ್ದಾರೆ ಹಾಗಾಗಿ ಇದನ್ನ ಕಂಟಿನ್ಯೂಸ್ಲಿ ಒಂದು ಹ್ಯಾಂಡಲ್ ಮಾಡುವಂತ ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ ಎಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ರೂರಲ್ ಏರಿಯಾಸ್ ನಲ್ಲಿ ಆಗಿದೆ ಅರ್ಬನ್ ಏರಿಯಾಸ್ ನಲ್ಲಿ ಆಗಿದೆ ಕೋಸ್ಟಲ್ ಏರಿಯಾ ನಲ್ಲಿನೂ ಕೇಸಸ್ ಆಗಿದೆ ಬೀಚ್ ಏರಿಯಾ ನಲ್ಲಿನೂ ಕೇಸಸ್ ಆಗಿದೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹತ್ರನೂ ಕೇಸಸ್ ರಿಜಿಸ್ಟರ್ ಆಗಿದೆ ಕೂಲಿ ಕಾರ್ಮಿಕರು ಲೇಬರ್ಸ್ ನು ಕೂಡ ಸಿಕ್ಕಿದ್ದಾರೆ ಸ್ಟೂಡೆಂಟ್ಸ್ ನು ಸಿಕ್ಕಿದ್ದಾರೆ ಜನರಲಿ ಇಟ್ ಇಸ್ ಲೈಕ್ ಒಂದೇ ಒಂದು ಏನು ಹೇಳಬಹುದು ಅಂದ್ರೆ ಏಜ್ ಗ್ರೂಪ್ ಅವರದು ಡಿಫೈನ್ ಮಾಡಿದ್ರೆ 20 ರಿಂದ 40 ಅತಿ ಹೆಚ್ಚು ಕೇಸಸ್ ಈ ಏಜ್ ಗ್ರೂಪ್ ನಲ್ಲಿ ಇರುವಂತ ಹುಡುಗರನಲ್ಲಿ ಟೆಸ್ಟ್ ಪಾಸಿಟಿವ್ ಬಂದಿರುವಂತದ್ದು ಒಂದು ನಾವು ಒಂದು ಅನಾಲಿಟಿಕಲ್ ಪಾಯಿಂಟ್ ಅಂತ ಹೇಳಬಹುದು